ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಫ್ರಂಟಲ್ಲಿ 46 ಎದೆಸು ತಳತೆಗೆ ಯಾವ ರೀತಿ ಪರ್ಫೆಕ್ಟಾಗಿ ತೆಗೆದುಕೊಳ್ಳೋದು ಡಾಟನ್ನು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 11:30 ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಇಂಚು ಮಾರ್ಜಿನ್ಗೋಸ್ಕರ ಬಟ್ಟೆಯನ್ನು ಬಿಟ್ಟಿದ್ದೀನಿ. 2 ಇಂಚಸ್ಸು ಅಥವಾ ಒಂಚೂರು ಜಾಸ್ತಿ ಇರ್ಬೋದು, ತೊಂದರೆ ಇಲ್ಲ. ಆಮೇಲೆ ಕಟ್ ಮಾಡಿ ತೆಗಿಬೋದು. ಇಲ್ಲಿ ಸ್ಟ್ರೈಟ್ ನೋಡಿ, ಇಷ್ಟು ಬರಬೇಕಾಗಿತ್ತು. ನಾನಿಲ್ಲಿ ಕ್ರಾಸ್ ನೋಡಿ, ಈ ರೀತಿ ತೆಗೆದುಕೊಂಡು ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ. ನೀವು ಕೂಡ ಈ ರೀತಿ ತೆಗೆದುಕೊಳ್ಳಿ. ಸೆಂಟ್ರಲ್ಲಿ ಕಪ್ಸ್, ಇವ್ರಿಗೊಂದು ಸ್ವಲ್ಪ ಹೆವಿ ಚೆಸ್ಟ್ ಇರೋದ್ರಿಂದ ನಾವು ನೀಟಾಗಿ ಕಪ್ಸನ್ನು ಇಡಬೇಕು. ನಾನು 5.5 ಇಂಚ್ಗೆ ಸೆಂಟರ್ ಏನು ಮಾರ್ಕ್ ಹಾಕಿದ್ದೀನೋ ಅಲ್ಲಿಂದ 5.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿ, ಈಸಿಯಾಗಿ ಟೈಲರಿಂಗ್ ಕಲೀರಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮೇಯ್ನು ಏನು 5.5 ಮಾರ್ಕ್ ಹಾಕಿದ್ದೆ, ಅಲ್ಲಿಂದ 1.5 ಈ ಕಡೆ ಒಂದು ಮಾರ್ಕ್ ಹಾಕಿದ್ದೀನಿ. ಆ ಸೆಂಟರ್ ಮಾರ್ಕಿಂದ 1.5 ಆ ಕಡೆ ಸೈಡ್, ಅಂದರೆ ಎರಡೂ ಸೈಡಲ್ಲೂ 1.5 1.5 ಮತ್ತು 3 ಕಾಲ್ಗೆ ಒಂದು ಹೈಟು 3 ಇಂಚ್ ಬೇಡ, 3 ಕಾಲ್ ಮಾಡಿ. ಯಾಕಂದರೆ ಬ್ಲೌಸ್ ಲೆಂತ್ ಇದು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಏನು ಮಾಡಬೇಕಾಗುತ್ತೆ, ನಾವು ವೈಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಕಪ್ಸು ಅಷ್ಟು ಚೆನ್ನಾಗಿ ಕೂರಲ್ಲ, ಮತ್ತು ಚೂಪಾಗಿಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ ನೋಡಿ, ಈ ರೀತಿ ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಇದು ಏನು ಕಂಕ್ಳದು ಮೇಲ್ಗಡೆ ಇರುತ್ತೋ ಅದನ್ನು ನೀವೇನು ಎಲ್ಲಿಡಬೇಕು ಅಂತ ಏನು ಗಾಬರಿ ಆಗೋದು ಬೇಡ. ಈ ಲೈನ್ ಏನಿದೆ, ಈ ಲೈನನ್ನು ಇಟ್ಕೊಂಡು ಅಲ್ಲಿಂದ ಒಂದು ಲೈನ್ ಎಳ್ಕೊಳ್ಳಿ. ಕರೆಕ್ಟಾಗಿ ಅದ್ರ ನೇರಕ್ಕೆ ಇರಬೇಕು, ಆ ಕಡೆ ಈ ಕಡೆ ಎಲ್ಲ ಹೋಗ್ಬಾರ್ದದು. ಅದು ಕೂಡ 3.5 ಇಂಚಸ್ಸು ಅಥವಾ 4, ದೊಡ್ಡದು ಅಳತೆ ಆಗಿರೋದ್ರಿಂದ 4 ಇಟ್ಕೊಬೋದು. ಡೌನಿಂಗು ಇದು ಸೇಮ್, ಈ ಕಡೆಯೂ ಅಷ್ಟೇ ಸೇಮ್ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸೇಮ್ ಮೆಥಡ್. 5.5 ಆ ಕಡೆ ಸೈಡ್, 1.5 ಇಂಚು ಈ ಕಡೆ. ಏನು 5.5 ಮಾರ್ಕ್ ಮಾಡಿದ್ವಿ, ಅಲ್ಲಿಂದ 1.5 ಎರಡೂ ಸೈಡು 1.5 ಇಂಚು 1.5 ಇಂಚು ಮಾರ್ಕ್ ಮಾಡಿ ಮೇಲ್ಗಡಿಕೆ 3 ಕಾಲ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದು ಅಷ್ಟೇ ಸೇಮ್, ಯಾವುದೇ ವ್ಯತ್ಯಾಸ ಇಲ್ಲ ಅದರಲ್ಲಿ. ಸೆಂಟ್ರದ್ದು ಟ್ರಿಕ್ ನೋಡಿ, ಇದೇ ಟ್ರಿಕ್ಕನ್ನು ಫಾಲೋ ಮಾಡಿ. ಎಷ್ಟಿರುತ್ತೋ ಕರೆಕ್ಟಾಗಿ ಅಷ್ಟಕ್ಕೆ ತೊಗೊಂಡು ಮಧ್ಯಕ್ಕೊಂದು ಮಾರ್ಕನ್ನು ಹಾಕಿ, ಮಧ್ಯಕ್ಕೆ ಮಾರ್ಕ್ ಹಾಕ್ಬಿಟ್ಟು, ತುಂಬ ಬಿಸಿಲಿದೆ ಫ್ರೆಂಡ್ಸ್, ಅದಕ್ಕೆ ಕಾಣಿಸ್ತಾನೇ ಇರಲಿಲ್ಲ. ನೋಡಿ, ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿಬಿಟ್ಟು ಒಂದು ಮಾರ್ಕನ್ನು ಹಾಕಿ, ಮಾರ್ಕ್ ಹಾಕ್ಬಿಟ್ಟು ಅಲ್ಲಿಂದ 1/2 ಇಂಚ್ ಕೆಳಗಡೆಗೆ ನೀವು ಡಾಟನ್ನ ಇಡಬೇಕಾಗುತ್ತೆ. ಯಾವುದೇ ಅಳತೆಗೆ ಇರ್ಬೋದು. ಯಾಕೆ ಅಂತ ನೀವು ಕೇಳ್ಬೋದು. ನಾವು ಮೇಲ್ಗಡೆಯಿಂದ ಹೆಮ್ಮಿಂಗ್ ಆಗಿರ್ಬೋದು ಅಥವಾ ಪೈಪಿಂಗ್ ಆಗಿರ್ಬೋದು ಮಾಡ್ತೀವಲ್ವ, ಆವಾಗ ಡೌನ್ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀನಿ, ನಾನು ಯಾವುದೇ ಒಂದು ಬ್ಲೌಸ್ ಸ್ಟಿಚ್ ಮಾಡಿದಾಗಲೂ ಕೂಡ 1/2 ಇಂಚ್ ಕೆಳಗೆ ಮಾರ್ಕ್ ಮಾಡ್ತೀನಿ ಅರ್ಧದಿಂದ. ಈಗ ಇವೆಲ್ಲ ಏನು ಇದ್ದಾವೆ, ಇವಕ್ಕೆಲ್ಲನೂ ನೀಟಾಗಿ ನಾವೇನು ಮಾಡಬೇಕಾಗತ್ತೆ, ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕಾಗತ್ತೆ ಫ್ರೆಂಡ್ಸ್. ಯಾಕಂದರೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಅಲ್ಗಾಡದೆ ಇರಲಿ ಅನ್ನೋ ಕಾರಣಕ್ಕಷ್ಟೇ, ಇನ್ನೇನಿಲ್ಲ. ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಎರಡೂ ಕೆಲವೊಂದು ಸಲ ಬೇರೆ ಬೇರೆ ಆಗಿಬಿಟ್ಟು, ಬಟ್ಟೆ ಬೇರೆ ಬೇರೆ ಆಗಿಬಿಟ್ಟು ಸ್ಟಿಚಿಂಗ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ, ಎಲ್ಲ ನಾವೇನು ಮಾರ್ಕ್ ಹಾಕ್ಕೊಂಡಿದ್ವೋ ಅಷ್ಟನ್ನು ಕೂಡ ನಾವು ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ನಾನು ಎಲ್ಲ ಬ್ಲೌಸ್ಗಳಿಗೂ ಸೇಮ್ ಏನು ಮಾಡ್ತೀನಿ, ಮೆಥಡನ್ನು ಫಾಲೋ ಮಾಡ್ತೀನಿ. ನೀವು ಒಂದ್ಸಲ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಷ್ಟ ಆದಮೇಲೆ ಈಗ ಡಾಟನ್ನು ನೀಟಾಗಿ ಹಿಡಿಯೋಣ. ಸೆಂಟರ್ದು ಕೂಡ ನೋಡಿ ಹಿಡಿತಾ ಇದ್ದೀನಿ. ಈಗ ನಾವು ಸೆಂಟರನ್ನು ಕರೆಕ್ಟಾಗಿ ನಾವು ಎಲ್ಲಿಗೆ ಎಂಡ್ ಮಾಡಿರ್ತೀವೋ ಆ ಎರಡೂ ಸೈಡನ್ನು ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಫಸ್ಟು ರಫ್ ಮಾಡಿ, ಆಮೇಲೂ ಕೂಡ ಸೆಂಟ್ರಲ್ ರಫ್ ಮಾಡಿ. ಯಾಕಂದರೆ ಕಟ್ ಮಾಡಿದಾಗ ರಫ್ ಮಾಡಿಲ್ಲ ನೀವು ಅಂದರೆ ಸ್ಟಿಚಿಂಗ್ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ ಲಾಸ್ಟು ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಎರಡ ಸಲನೂ ಮಾಡಬೇಕು. ಮತ್ತೆ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ.
ಈಗ ನೀವು ನಾನೇನಿಲ್ಲಿ ಸ್ಟಿಚ್ ಹಾಕಿದ್ದೀನೋ ಅದನ್ನು ಕೂಡ ನೇರವಾಗಿ ಹಿಂಗೆ ಇಟ್ಕೊಂಡು 1.5 ಇಂಚ್ಗೆ ಎರಡು ಸೈಡು ಮಾರ್ಕ್ ಹಾಕಿದ್ನಲ್ಲ ಅಲ್ಲಿಂದ ನಾನು ಸ್ಟಿಚ್ಚನ್ನು ಹಾಕ್ತೀನಿ. ಇವಾಗ ನಿಮಗೆ ಕಪ್ಸಿನದೇನು ಚೆನ್ನಾಗಿ ಸಿಗುತ್ತೆ, ಯಾರೋ ನನಗೊಬ್ರು ಫೋನ್ ಮಾಡಿದರು, ನಾನು 1/2 ಇಂಚ್ ಹಿಡ್ದಿದ್ದೀನಿ ಆ ಕಡೆ 1 ಇಂಚು ಈ ಕಡೆ 1 ಇಂಚ್ ಹಿಡ್ದಿದ್ದೀನಿ, ಖಂಡಿತ ಆ ರೀತಿ ಹಿಡಿಯೋದ್ರಿಂದ ಚಪ್ಪಟೆ ಆತೈತೆ ಟೈಟ್ ಆತಾಯಿದೆ ಅಂತ ಹೇಳ್ತಾರೆ, ಮೇಡಮ್ ಏನು ಮಾಡೋದು ಅಂತಾರೆ. ನೀವು ಆ ರೀತಿ ತಪ್ಪು ಮಾಡಿದ್ರೆ ನಾನೇನು ಮಾಡಲಿ ಅಲ್ವಾ? ನೋಡಿ, ನಾನು ಎಷ್ಟು ಸಲ ತೋರಿಸಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ, ನಾನು ಹೇಳ್ತಾನೆ ಹೇಳ್ತೀನಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ. ಕೆಲವೊಂದು ಸಲ ನೋಡಿರ್ತೀರೋ ನೋಡಿರಲ್ವೋ ಗೊತ್ತಿಲ್ಲ, ತಪ್ಪನ್ನು ಮಾಡಿಬಿಡ್ತೀರಾ. ಚಿಕ್ಕಳತೆಗೆ ಎಷ್ಟು ಮಾಡ್ಕೊತೀರೋ ಅಷ್ಟನ್ನೇ ದೊಡ್ಡಳತೆಗೂ ಮಾಡ್ಕೊಂಬಿಡ್ತೀರಾ, ಅದು ತಪ್ಪು. ದೊಡ್ಡಳತೆಗೆ ಬೇರೆ ಎಷ್ಟು ಡಾಟರ್ನ ಇಡಬೇಕು, ಫ್ರೆಂಡ್ ಇದನ್ನು ಚಿಕ್ಕಳತೆಗೆ ಬೇರೆ ಇಡಬೇಕು. ನೋಡಿ, ಈಗ ಪರ್ಫೆಕ್ಟಾಗಾಯಿತು. ನಮ್ಮದು ಏನು ಡಾಟ್ ಹಿಡಿತೀವಿ ಅದು ಬಂದು ಭುಜದ ಏನು ಸ್ಟಿಚ್ ಇರುತ್ತೆ ಅದರ ಸೆಂಟ್ರಿಗೆ ಬಂದರೆ ಪರ್ಫೆಕ್ಟಾಗಿ ಕೂರುತ್ತೆ ಫ್ರೆಂಡ್ಸ್. ಕೆಲವೊಂದ್ಸಲ ನೀವೇನು ಮಾಡಿರ್ತೀರಾ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನು ಬರುತ್ತೆ ಆ ಕಡೆಗೆ ಮಾಡಿರ್ತಾರೆ ಕೆಲವರು, ಇನ್ನೂ ಕೆಲವರು ಯಾವ ಕಡೆಗೆ ಮಾಡ್ತಾರೆ ಅಂದರೆ ಸೈಡ್ ಸ್ಟಿಚ್ ಮಾಡ್ತೀವಲ್ಲ ಆ ಕಡೆ ಬಂದುಬಿಟ್ಟಿರುತ್ತೆ. ನಾನು ಅದೇ ಅಂದ್ಕೊತೀನಿ, ಯಾವ ರೀತಿ ನೀವು ಮಾರ್ಕನ್ನು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ, ಆ ರೀತಿಯೆಲ್ಲ ಮಾಡಿಬಿಡ್ತೀರಾ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ವೇರ್ ಮಾಡಿದಾಗ ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಇರ್ತೈತೆ. ನೋಡಿ, ಈ ರೀತಿ ಹಿಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಕರೆಕ್ಟಾಗೈತೆ. ಈಗ ಬ್ಯಾಕ್ ಪಾರ್ಟನ್ನು ಇಟ್ಟು ತೋರಿಸ್ತೀನಿ ನಾನು. ಕೆಲವೊಂದ್ಸಲ ನೀವು ಹೇಳ್ತಿರ್ತೀರ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಇದು ಬರುತ್ತೆ ಅಂತ, ವೇರಿಯೇಷನ್ ಬರುತ್ತೆ ಅಂತ. ನೋಡಿ, ಈಗ ತೋರಿಸ್ತಾ ಇದ್ದೀನಿ. ನಾವು ಆಲ್ರೆಡಿ ಕಂಕ್ಲ ಹಿಡ್ದಿರೋದ್ರಿಂದ ನೋಡಿ ಬ್ಯಾಕು ಮತ್ತು ಫ್ರಂಟು ಸೇಮ್ ಅಳತೆ ಬರ್ತಾ ಐತೆ, ಒಂದು ಚೂರು ಕೂಡ ಯಾವುದು ವೇರಿಯೇಷನ್ ಇಲ್ಲ. ನೀವು ಕೂಡ ಇದೇ ಥರ ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ, ಎರಡನ್ನೂ ಇಟ್ಟು ತೋರಿಸ್ತಾ ಇದ್ದೀನಿ ನಾನು, ಎರಡೂ ಕೂಡ ಸೇಮ್ ಐತೆ. ಇಲ್ಲಿ ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ವೇರಿಯೇಷನ್ ಇರೋದ್ರಿಂದ ನಾನಿಲ್ಲಿ ಡೌನಿಂಗನ್ನು ಸ್ವಲ್ಪ ಕಟ್ ಮಾಡಿ ತೆಗಿತೀನಿ, ಯಾಕಂದರೆ ಅಲ್ಲೂ ಕೂಡ ಯಾವುದೇ ವೇರಿಯೇಷನ್ ಬರಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ಪರ್ಫೆಕ್ಟಾಗಿ ಬ್ಯಾಕು ಮತ್ತು ಫ್ರಂಟು ವೇರಿಯೇಷನ್ ಬರ್ದಲೆ, ಮತ್ತು ಕಪ್ಸು ಕೂಡ ಜಾಸ್ತಿ, ಯಾವ ರೀತಿ ಹಿಡಿಯೋದು ಪರ್ಫೆಕ್ಟಾಗಿ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.